डीके शिवकुमार 89 प्रथम बारी एमएलए नम तक वीरेंद्र पाटील समर्थन आरोग्य मंत्री आगे नम मने नाक दस बता यार डीके शिवकुमार मत ना स्ने यी एवत वर्ष मूवत्कु वर्ष हिंदी स्ने डीके शिवकुमार आव स्थितियल आर्थिक स्थितियल मोने घोषणे कोटी अब अधिकृत घोषणे अधिकृत अनधिकृत एंट ग 1450 कोटी रूपाय घोषणे प्रायशः हणद मूल यावुदु नन गोत्तिल्ल आदरे ओंदु जनरल ओंदु भावने इदे लूटी माडि साम्राज्य कट्टिद्दारे इवत्तु सरकारद बोक्कसवन्न लूटी माडि साम्राज्य कट्टुवुदक्किंत नानेगे नन्न राजकीय जीवनदल्लि प्रामाणिकतनवन्न तोरिसिद्देनो अदे रीति मीनुगारु नूरारु वर्षगळिंद गाळ हाकि मीनु हिडियुवंत कायक माड्तारल्ल दिवसक्के ओंदु 200 300 400 रूपायि हिडिदु मीनन्न हिडिदु ಮಾರಾಟ ಮಾಡಿ ಜೀವನ ನಡೆಸುತ್ತಾರಲ್ಲ ಲೂಟಿ ಮಾಡುವವರಿಗಿಂತ ಗಾಳ ಹಾಕಿ ಮೀನು ಹಿಡಿಯುವಂತವರ ಕಾಯಕ ಏನಿದೆ ಅದು ಸರ್ವಶ್ರೇಷ್ಠವಾದದ್ದು ಅಂತ ನಾನು ಡಿಕೆ ಶಿವಕುಮಾರ್ಗೆ ಹೇಳಲಿಕ್ಕೆ ಬಯಸುತ್ತೇನೆ ನಮ್ಮ ಈ ಮನರಮ ಮಧುರಾಜ್ ಮಗ ಪ್ರಮೋದ್ ಮಧುರಾಜ್ ನಾನು ಅವರಿಗೆ ನಾನು ಬಹಳ ಆತ್ಮೀಯ ಅವನು ಬಂದ್ಬಿಟ್ಟು ನಾನು ಹೇಳಿದೆ ಯಾಕೆ ಈ ಕೆಲಸ ಮಾಡ್ತಾ ಇದೀಯಾ ನಿಮ್ಮ ಅಪ್ಪನ ಮಂತ್ರಿ ಮಾಡ್ದೋ ನಿಮ್ಮ ಅಮ್ಮನ ಮಾಡ್ದೋ ಎಲ್ಲ ಮಾಡ್ದೋ ನಿನ್ನ ಮಂತ್ರಿ ಮಾಡ್ದೋ ಏನು ಇಲ್ಲ ಸರ್ ನಮ್ಮ ಮೀನುಗಾರಿಕೆನ ಬಹಳ ಸಹಾಯ ಮಾಡ್ತಾರಂತೆ ನಮ್ಮನ್ನ ಎಷ್ಟಿ ಜನಾಂಗಕ್ಕೆ ಸೇರ್ಸಾರಂತೆ ಅದಕ್ಕೆ ನಾನು ಹೊಂಟೋಗ್ತೀನಿ ಸರ್ ಅಂತ ಅಂದ ಎಲ್ಲರೂ ಉಂಟೇನೆಯ ಸೂರ್ಯಂಗೋ ಚಂದ್ರಂಗೋ ಬಿಬ್ರು ಒಬ್ಬೊಬ್ಬರು ದೂರ ಇರ್ತಾರೆ ಕಣೆಯ ಒಟ್ಟಿಗಿರಕ್ಕೆ ಆಗುದಿಲ್ಲ ನೀನು ಇರಕ್ಕೆ ಆಗುದಿಲ್ಲ ಅಲ್ಲಿ ನಿನಗೇನು ಸಹಾಯ ಮಾಡಿ ಇಲ್ಲ ಸರ್ ಎಂ ಎಲ್ ಸಿ ಮಾಡ್ತಾರಂತೆ 25 ಕ್ಷೇತ್ರ ಓಡಾಡಿ ಪಕ್ಷನ ತಂದ್ಬಿಡ್ತೀನಿ ಸರ್ ಅಂತ ಅಂದ ಆಗುದಿಲ್ಲ ನೀ ಟೈಮ್ ವೇಸ್ಟ್ ಮಾಡ ಈಗೇನಾಯ್ತು ಬೇರೆಯವರೆಲ್ಲ ಮೇಲ್ ಕೂತಾರೆ ಪ್ರಮೋದ್ ಮಹಾರಾಜ್ ಕೆಳಗಡೆ ಕೂತಾರೆ ಈಗ ನಾನು ಬಂದಿರೆ ನನ್ನ ಪಕ್ಕ ಕೂತಿದ್ದ ಈಗ ಈಗ ಗಾಳ ಹಾಕೊಂಡು ಕೂತ್ಕೋಬೇಕು ಬಲೇನೂ ಹಾಕಂಗಿಲ್ಲ ಗಾಳ ಹಾಕೊಂಡು ಕೂತ್ಕೋಬೇಕು ಯಾವ್ದಾದ್ರು ಮೀನ್ ಸಿಕ್ಕತ್ತೆ ಮೀನ್ ಸಿಕ್ಕತ್ತೆ ಮೀನ್ ಸಿಕ್ಕತ್ತೆ ಅಂತೇನೆ ಆಯ್ತು ಬಿಡಿ ಇನ್ನ ಚರ್ಚೆ ಇನ್ ಬರೀ ಆ ಸುಳ್ಳು ಆ ಮಾತು ಆ ಕತೆಗೆ ಅಲ್ಲ ಅನುಭವಸ್ತ ರಾಜಕಾರಣ ಬಟ್ ಇವತ್ತು ಅಷ್ಟು ವ್ಯಾಪಾರ ಬಿಟ್ಟು ಇವತ್ತು ಒಬ್ಬ ಕಾರ್ಯಕರ್ತರ ಜೊತೆಲಿ ಹೋಗ್ಲಿಲ್ಲ ಆ ಎಲ್ಲ ಕಾರ್ಯಕರ್ತರಿಗೆ ಉಡುಪಿ ಜಿಲ್ಲೆ ಎಲ್ಲ ಕಾರ್ಯಕರ್ತರಿಗೆ ಅವ್ರ ಜೊತೆ ಯಾರು ಹೋಗ್ಲಿಲ್ಲ ಅವರೆಲ್ಲರೂ ಕೂಡ ಒಂದು ಸಲ್ಯೂಟ್ ಹೊಡಿಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಡಿಕೆ ಶಿವಕುಮಾರ್ 89ರಲ್ಲಿ ಪ್ರಥಮ ಬಾರಿ ಎಂಎಲ್ಎ ಆದ 89ರಲ್ಲಿ ನಮ್ಮ ತಾಯಿಯಾಗ ವೀರೇಂದ್ರ ಪಾಟೀಲ್ ಸಮರ್ಥನದಲ್ಲಿ ಆರೋಗ್ಯ ಮಂತ್ರಿ ಆಗಿದ್ರು ನಮ್ಮ ಮನೆಗೆ 4-5 ದಿನಕ್ಕೊಮ್ಮೆ ಬರ್ತಾ ಇದ್ರು ಯಾರು ಡಿಕೆ ಶಿವಕುಮಾರ್ ಮತ್ತೆ ನನ್ನ ಒಳ್ಳೆಯ ಸ್ನೇಹಿತ ಎಷ್ಟು ಯಾವಾಗ ಇದ್ದೀರಿ 89 ಎಷ್ಟು ವರ್ಷ ಆಯ್ತು 34 ವರ್ಷದ ಹಿಂದಿನ ಸ್ನೇಹಿತ ಡಿಕೆ ಶಿವಕುಮಾರ್ ಆವಾಗ ಯಾವ ಸ್ಥಿತಿಯಲ್ಲಿದ್ದರು ಆರ್ಥಿಕ ಸ್ಥಿತಿಯಲ್ಲಿದ್ದರು ಈವಾಗ ಮೊನ್ನೆ ಘೋಷಣೆ ಮಾಡಿದ್ರಲ್ಲ ಎಷ್ಟು ಕೋಟಿ ಅದು ಅಧಿಕೃತವಾಗಿ ಘೋಷಣೆ ಅಧಿಕೃತ ಅನಧಿಕೃತ ಎಷ್ಟು ಉಂಟಂತ ಗೊತ್ತಿಲ್ಲ 1450 ಕೋಟಿ ರೂಪಾಯಿ ಘೋಷಣೆ ಪ್ರಾಯಶಃ ಅವರ ಹಣದ ಮೂಲ ಯಾವುದು ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದು ಜನರಲ್ ಒಂದು ಭಾವನೆ ಇದೆ ಲೂಟಿ ಮಾಡಿ ಸಾಮ್ರಾಜ್ಯ ಕಟ್ಟಿದ್ದಾರೆ ಇವತ್ತು ಸರ್ಕಾರದ ಬೊಕ್ಕಸವನ್ನ ಲೂಟಿ ಮಾಡಿ ಸಾಮ್ರಾಜ್ಯ ಕಟ್ಟುವುದಕ್ಕಿಂತ ನಾನೇಗೆ ನನ್ನ ರಾಜಕೀಯ ಜೀವನದಲ್ಲಿ ಪ್ರಾಮಾಣಿಕತನವನ್ನು ತೋರಿಸಿದ್ದೇನೋ ಅದೇ ರೀತಿ ಮೀನುಗಾರರು ನೂರಾರು ವರ್ಷಗಳಿಂದ ಗಾಳ ಹಾಕಿ ಮೀನು ಹಿಡಿಯುವಂತ ಕಾಯಕ ಮಾಡ್ತಾರಲ್ಲ ದಿವಸಕ್ಕೆ ಒಂದು 200-300-400 ರೂಪಾಯಿ ಹಿಡಿದು ಮೀನನ್ನು ಹಿಡಿದು ಮಾರಾಟ ಮಾಡಿ ಜೀವನ ನಡೆಸ್ತಾರಲ್ಲ ಲೂಟಿ ಮಾಡುವವರಿಗಿಂತ ಗಾಳ ಹಾಕಿ ಮೀನು ಹಿಡಿಯುವಂಥವರ ಕಾಯಕ ಏನಿದೆ ಅದು ಸರ್ವಶ್ರೇಷ್ಠವಾದದ್ದು ಅಂತ ನಾನು ಡಿಕೆ ಶಿವಕುಮಾರ್ಗೆ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಈ ಮನರಮ ಮಧುರಾಜ್ ಮಗ ಪ್ರಮೋದ್ ಮಧುರಾಜ್ ನಾನು ಅವರಿಗೆ ನಾನು ಬಹಳ ಆತ್ಮೀಯ ಅವನು ಬಂದ್ಬಿಟ್ಟು ನಾನು ಹೇಳಿದೆ ಯಾಕೆ ಈ ಕೆಲಸ ಮಾಡ್ತಾ ಇದೀಯಾ ನಿಮ್ಮ ಅಪ್ಪನ ಮಂತ್ರಿ ಮಾಡ್ದೋ ನಿಮ್ಮ ಅಮ್ಮನ ಮಾಡ್ದೋ ಎಲ್ಲ ಮಾಡ್ದೋ ನಿನ್ನ ಮಂತ್ರಿ ಮಾಡ್ದೋ ಏನು ಇಲ್ಲ ಸರ್ ನಮ್ಮ ಮೀನುಗಾರಿಕೆನ ಬಹಳ ಸಹಾಯ ಮಾಡ್ತಾರಂತೆ ನಮ್ಮನ್ನ ಎಷ್ಟಿ ಜನಾಂಗಕ್ಕೆ ಸೇರ್ಸಾರಂತೆ ಅದಕ್ಕೆ ನಾನು ಹೊಂಟೋಗ್ತೀನಿ ಸರ್ ಅಂತ ಅಂದ ಎಲ್ಲರೂ ಉಂಟೇನೆಯಾ
ಸೂರ್ಯಂಗು ಚಂದ್ರಂಗು ಇಬ್ರು ಒಬ್ಬೊಬ್ರು ದೂರ ಇರ್ತಾರೆ ಕಣಯ್ಯ, ಒಟ್ಟಿಗಿರಕ್ ಆಗುದಿಲ್ಲ, ನೀನು ಆಗುದಿಲ್ಲ ಅಲ್ಲಿ, ನಿನಗೇನು ಸಹಾಯ ಮಾಡ ಇಲ್ಲ ಸರ್. ಎಂ ಎಲ್ ಸಿ ಮಾಡ್ತಾ ಇರತ್ತೆ, 25 ಕ್ಷೇತ್ರ ಓಡಾಡಿ ಪಕ್ಷ ತಂದ್ಬಿಡ್ತೀನಿ ಸರ್ ಅಂತಂದ. ಆಗುದಿಲ್ಲ, ನೀನ್ ಟೈಮ್ ವೇಸ್ಟ್ ಮಾಡ. ಈಗೇನಾಯ್ತು, ಬೇರೆಯವರೆಲ್ಲ ಮ್ಯಾಲ್ ಕೂತವ್ರೆ, ಪ್ರಮೋದ್ ಮಹಾರಾಜ್ ಕೆಳಗಡೆ ಕೂತವ್ರೆ. ಈಗ ನಾನು ಬಂದಿರೇ ನನ್ನ ಪಕ್ಕ ಕೂತ್ಕೋತಿದ್ದ. ಈಗ ಗಾಣ ಹಾಕೊಂಡು ಕೂತ್ಕೋಬೇಕು, ಮನೇನು ಹಾಕಂಗಿಲ್ಲ, ಗಾಳ ಹಾಕೊಂಡು ಕೂತ್ಕೋಬೇಕು. ಯಾವ್ದಾದ್ರು ಮೀನ್ ಸಿಕ್ಕತ್ತೆ ಅಂತೇನು. ಆಯ್ತು ಬಿಡಿ, ಇನ್ನ ಚರ್ಚೆ ಇನ್ ಬರೀ ಆ ಸುಳ್ಳು ಆ ಮಾತು ಆ ಕತೆಗೆ ಅಲ್ಲ, ಅನುಭವಿಸ್ತಾ ರಾಜಕಾರಣ. ಬಟ್ ಇವತ್ತು ಅಷ್ಟು ಯಾವಾರ್ಬಿಟ್ಟು ಇವತ್ತು ಒಬ್ಬ ಕಾರ್ಯಕರ್ತರ ಜೊತೆಲಿ ಹೋಗ್ಲಿಲ್ಲ. ಆ ಎಲ್ಲ ಕಾರ್ಯಕರ್ತರಿಗೆ, ಉಡುಪಿ ಜಿಲ್ಲೆ ಎಲ್ಲ ಕಾರ್ಯಕರ್ತರಿಗೆ, ಅವ್ರ ಜೊತೆ ಯಾರ ಹೋಗ್ಲಿಲ್ಲ, ಅವರೆಲ್ಲರೂ ಕೂಡ ಒಂದು ಸಲ್ಯೂಟ್ ಹೊಡಿಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ.